ಲೋಕಸಭಾ ಚುನಾವಣೆಗೆ ಒಂದು ದಿನ ಮಾತ್ರ ಬಾಕಿ ಇದೆ ಮಂಡ್ಯದಿಂದ ಲೋಕಸಭಾ ಚುನಾವಣೆಯ ರಾಯಭಾರಿಯಾಗಿ ಈ ಬಾರಿ ನಟ ಮಂಡ್ಯ ರಮೇಶ್ ಅವರು ಆಯ್ಕೆಗೊಂಡಿದ್ದಾರೆ ಅವರು ನಮ್ಮ ಜೊತೆಗಿದ್ದಾರೆ ಯಾವ ರೀತಿ ಮತದಾನ ಮಾಡಬೇಕು ಮತ್ತೆ ಮತದಾನದ ಬಗ್ಗೆ ಜಾಗೃತಿ ಮೂಡಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಮಂಡ್ಯ ರಮೇಶ್ ಅವರೇ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸರ್ ಕಂಗ್ರಾಚುಲೇಷನ್ಸ್ ವಿನೋದನ್ಗಳು ನಿಮಗೂ ಕೂಡ ಯಾಕೆಂದರೆ ಈ ತುಂಬಾ ವರ್ಷಗಳ ನಂತರ ಈ ಒಂದು ಜಾಗೃತಿ ಕಾರ್ಯಕ್ರಮ ಹೆಚ್ಚು ಹೆಚ್ಚು ಮಾಧ್ಯಮಗಳ ಮೂಲಕನೂ ಅದು ಸಾಕಾರಗೊಳ್ತಾ ಇದೆ ಅದಕ್ಕಾಗಿ ಒಂದು ಧನ್ಯವಾದಗಳು ಮತ್ತು ಒಂದು ದೊಡ್ಡ ಪ್ರೀತಿ ಸಿಕ್ಕಿದೆ ಇದರಿಂದಾಗಿ ನಾನು ಕಲಾವಿದ ಆಗಿದ್ದರಿಂದ ಮತ್ತು ಅವರು ವಿಶೇಷ ಏನು ಅಂತಂದರೆ ನನಗೆ ಮಂಡ್ಯ ಜಿಲ್ಲಾಧಿಕಾರಿ ಅವರು ಫೋನ್ ಮಾಡಿದಾಗ ಒಂದು ಮಾತು ಹೇಳಿದರು ಸರ್ ನಾನು ಯಾಕೆ ರಾಯಭಾರಿ ಅಂತ ಕೇಳಿದೆ ಇಲ್ಲ ನಿಮ್ಮ ಜೊತೆಗೆ ನಾಗಥೇಳಿ ಚಂದ್ರಶೇಖರ್ ಅವರು ಇದ್ದಾರೆ ಹೌದು ಅವ್ರು ಯಾಕೆ ರಾಯಭಾರಿ ಯಾವ ಥರ ಅಂತ ಕೇಳಿದೆ ಯಾವುದೇ ಪಕ್ಷಕ್ಕೆ ಪಂಥಕ್ಕೆ ಯಾವುದಕ್ಕೂ ಅಂಟಿಕೊಳ್ಳದೆ ಮತ್ತು ಒಬ್ಬರ ಪರ ಅಂತ ನಿಲ್ಲದೆ ಸಮಾಜದ ಪರ ನಿಂತ್ಕೊಂಡು ಅವ್ರು ನಾವು ಆಯ್ಕೆ ಮಾಡ್ಕೋತೀವಿ ಹಾಗಾಗಿ ಮತ್ತು ಯಾರು ಸೆಲೆಬ್ರಿಟಿಗಾಗಿದ್ದಾರೆ ವಿಶೇಷವಾಗಿ ನಾಲ್ಕಾರು ಜನಕ್ಕೆ ಗೊತ್ತಿರ್ತಾರೆ ಅವ್ರ ಮಾತುಗಳನ್ನ ಜನ ನಂಬ್ತಾರೆ ಅಂಥವ್ರನ್ನ ಆರಿಸ್ಕೋತೀವಿ ಅದಕ್ಕಾಗಿ ನೀವು ಬೇಕು ಅಂದರು ಒಂದು ದೊಡ್ಡ ಸಂತೋಷ ಆಯಿತು ಸಮಾಜದಲ್ಲಿ ಈ ಥರದ್ದೊಂದು ಪ್ರೀತಿ ಇದೆಯಲ್ಲ ಅಂತ ನಮ್ಮ ಆಯ್ಕೆ ಆಗಿದೆ ಈ ಥರ ಅವರು ಇದ್ಯಾವುದೋ ದುಡ್ಡು ಕಾಸಿಂದ ಏನೂ ಅಲ್ಲ ಇದೊಂದು ಪ್ರತಿಷ್ಠಿತವಾದ ಒಂದು ಗೌರವವಾದ ಸ್ಥಾನ ಹಾಗಾಗಿ ನಾನು ಒಪ್ಕೊಂಡೆ ಅದಕ್ಕಾಗಿ ಮಂಡ್ಯದ ಕಡೆ ಓಡಾಡಬೇಕಾದ ಬಂತು ವಿಶೇಷವಾಗಿ ನಾವು ಯಾವ್ಯಾವ ಥರ ಈಗ ಮಾಡಿದ್ದೇವೆ ಅಂತ ನಿಮ್ಗೆ ಹೇಳ್ತಾ ಅಲ್ಲಿ ವ್ಯವಸ್ಥೆಗಳು ಜಿಲ್ಲಾ ಕೇಂದ್ರ ಮಟ್ಟದಲ್ಲಿ ಮತ್ತು ತಾಲೂಕ್ ಲೆವೆಲಲ್ಲಿ ಹೋಬಳಿ ಲೆವೆಲಲ್ಲಿ ಈ ಸ್ವೀಪ್ ಅಂತ ಒಂದು ತಂಡ ಮಾಡಿಕೊಂಡು ಆ ಸ್ವೀಪ್ ತಂಡಕ್ಕೆ ನಮ್ಮ ಕುಮಾರ್ ಅವರೇ ಅಂದರೆ ಡಿ ಸಿ ಅವರೇ ಮುಖ್ಯ ಸ್ಥಾನದಲ್ಲಿ ಇದ್ಕೊಂಡು ಉಳಿದ ಎಲ್ಲ ಇಡೀ ಮಂಡ್ಯ ಜಿಲ್ಲಾಡಳಿತ ಹಗಲು ರಾತ್ರಿ ಒಂದು ಇಂಚು ಅಂದರೆ ಒಂದೊಂದು ಟೈಮ್ ಕೂಡ ಟ್ವೆಂಟಿ ಫೋರ್ ಅವರ್ಸ್ ಬರ್ ಸವೆನ್ ಅವರು ಹಗಲು ರಾತ್ರಿ ಕೆಲಸ ಮಾಡ್ತಾಯಿದ್ದಾರೆ ಜನನ್ನ ಈ ಸಲ ಜಾಗೃತಿ ಮೂಡಿಸಲೇಬೇಕು ಅಂತ ಯಾಕಂದರೆ ಹೋದಸರಿ ತೊಂಬತ್ತು ಪರ್ಸೆಂಟ್ ಓಟ್ ಆಗಿತ್ತು ಈ ಸಲ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ನಾವು ಬಿಡಬಾರ್ದು ಅಂತ ಯಾಕೆಂದರೆ ನಮ್ಗೆ ಈಗಲೂ ಬೆಂಗಳೂರು ನೋಡ್ಕೊಂಡ್ರೆ ವಿಚಾರದಲ್ಲಿ ಭಾಳ ತಮಾಷೆ ಅನಿಸುತ್ತೆ ನೋವಾಗುತ್ತೆ ನಮಗೆ ನಮಗೆ ನೀರು ಬೇಕು ನಮಗೆ ಬೇಕು ನಮಗೆ ಎಲ್ಲೆಲ್ಲ ಟ್ರಾಫಿಕ್ ಮೂವ್ ಆಗಬೇಕು ಇದೆ ಇದೆಲ್ಲ ತೊಂದರೆ ಆಗಬಾರ್ದು ಅಂತ ಬಯಸ್ತಾ ಇರ್ತೀವಿ ಆದರೆ ತುಂಬ ಕಮ್ಮಿ ಆಗಿದೆ ಇಡೀ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಎಂತ ಇಲ್ಲಿ ವಿದ್ಯಾವಂತರಿರೋ ಜಾಗ ತುಂಬ ಜನ ಬರ್ತಾಯಿರ್ತಾರೆ ಆದರೆ ಇಲ್ಲಿ ಕಮ್ಮಿ ಆಗುತ್ತೆ ಈಗಲೂ ಈ ಸುಶಿಕ್ಷಿತರಲ್ಲಿ ವಿದ್ಯಾವಂತರಲ್ಲಿ ಆ ಒಂದು ಮತದಾನ ಜಾಗೃತಿಯ ಪರಿಕಲ್ಪನೆಯೇ ಇಲ್ವೇನೋ ಅವರು ಅದನ್ನು ಭಾಳ ಹಗುರವಾಗಿ ತೊಗೊಂಡ್ಬಿಟ್ಟಿದ್ದಾರೆ ಮತದಾನ ಅನ್ನೋದ ಅಂತ ನನಗೆ ಯಾವಾಗಲೂ ವಿರೋಧ ಇದೆ ಮತ್ತು ಅವ್ರ ಬಗ್ಗೆ ಕೋಪ ಇದೆ ನನಗೆ ಏ ಯಾಕೆ ಓಟ್ ಹಾಕಲ್ಲ ಇವರು ಓಟಿನ ದಿವಸ ಓಟ್ ಅಂದ ಓಟಿನ ದಿವಸ ರಜಾ ಕೊಟ್ಟರೆ ಎಲ್ಲ ಮಲಕ್ಕೊಂಬಿಡ್ತಾರೆ ಹೋ ಓಟಿನ ದಿವಸ ರಜಾ ಕೊಟ್ಟರೆ ಹೋಗೆಲ್ಲ ಆರಾಮಾಗಿ ಪಾರ್ಟಿ ಗೇಟಿ ಮಾಡಿಕೊಂಡು ಒಂದು ಪಿಚ್ಚರ್ ನೋಡಿಕೊಂಡು ಆರಾಮಾಗಿ ಹೆಂಡತಿ ಜೊತೆ ಮಾತಾಡಿಕೊಂಡು ಫೋಟೋ ಹೊಡ್ಕೊಂಡು ರೀಲ್ಸ್ಗೆ ಹಾಕ್ಕೊಂಡು ಭಾಳ ಖುಷಿಯಾಗಿ ಆರಾಮಾಗಿ ಇದ್ಬಿಡ್ತಾರೆ ಇದು ನಾಚಕ್ ಗೇಡಲ್ವ ಇದು ನನಗೆ ನನ್ನ ಫ್ರೆಂಡ್ ಒಬ್ಬಂಗೆ ಯಾರಿಗೊಬ್ಬಂಗೆ ನಾನು ಕೇಳಿದೆ ನೀನು ಓಟ್ ಹಾಕಲ್ಲವೇ ಮರಿ ಅಂತ ಕೇಳಿದೆ ಅವ್ನಿಗೆ ಏನು ನೀನು ಓಟ್ ಹಾಕಲ್ವಾಗ ಮಗ ಅಂತ ಕೇಳಿದ್ರು ಅವನು ಏ ನಮ್ಮ ಜೀವಮಾನದಲ್ಲಿ ಒಂದು ಓಟ್ ಹಾಕಿಲ್ಲ ಮಗ ನಾನು ನಾವು ಕೇರ ಮಾಡೋ ಅವ್ರಿಗೆ ಹಾಕಲ್ಲ ಓಟ್ ಹಾಕಲ್ಲ ಅಂದರೆ ಹೆಮ್ಮೆಯಿಂದ ಹೇಳ್ಕೋತಾಯಿದ್ದೆ ನಾನು ಅದು ಅದು ಅವಮಾನ ನಾನು ಇಪ್ಪತ್ತೊಂದನೇ ವರ್ಷದಿಂದ ಇಲ್ಲಿವರೆಗೂ ಒಂದೇ ಒಂದು ಸಣ್ಣ ಯಾವುದೇ ಒಂದು ಒಂದು ಸಂಸ್ಥೆಯಲ್ಲಿ ಓಟ್ ಆಗಲಿ ಅಥವಾ ವಿಧಾನಸಭೆ ಆಗಲಿ ಅಥವಾ ಲೋಕಸಭೆ ಆಗಲಿ ನಾನು ಓಟನ್ನು ನಿಲ್ಲಿಸಲ್ಲ ಮೇಡಮ್ ಅಷ್ಟು ಪ್ರಮಾಣದ ಎಲ್ಲ ಓಟ್ಗಳನ್ನೂ ಹಾಕಿದ್ದೀನಿ ಯಾರಿಗಾಕಿ ಅಂತ ಇಂಡಿಯಾದಲ್ಲಿ ಯಾರೂ ಯಾವತ್ತೂ ಹೇಳಬಾರ್ದು ಗೊತ್ತಿಲ್ಲ ಹೇಳ್ಕೊಂಡು ಓಡ್ತಾಯಿರ್ತಾರೆ ಎಲ್ಲ ಸೆಲೆಬ್ರಿಟೀಸ್ಗಳು ಹೇಳ್ತಾರೆ ಇವರು ಹೇಳ್ತಾರೆ ಪ್ರಚಾರ ನಿಂತ್ಕೊಳ್ತಾರೆ ಯಾಕೆ ಅಂದರೆ ಇಡೀ ಇಂಡಿಯಾದಲ್ಲಿರೋದು ಗುಪ್ತ ಮತದಾನ ನಾವು ಯಾರು ಓಟ್ ಹಾಕ್ತೀವಿ ಓಟ್ ಹಾಕ್ಬಿಟ್ಟು ಸುಮ್ಮನೆ ಬರಬೇಕು ಇಂಥವ್ರಿಗೆ ಹಾಕಿದ್ದೀನಿ ಅಂತ ತಿಳ್ಕೊಂಡು ಆಡಬಾರ್ದು ಯಾರು ಗೆಲ್ತಾರೆ ಅಂತ ಅವ್ರು ಮಾತಾಡಬಾರ್ದು ಯಾಕೆಂದರೆ ಪ್ರಜಾಪ್ರಭುತ್ವ ಗುಪ್ತವಾಗಿ ಶುರುವಾಗಿ ಇಡೀ ರಾಜ್ಯವನ್ನು ಭದ್ರವಾಗಿ ಇಟ್ಕೊಂಡಾಗ ಓಟ್ ಹಾಕಲಿ ಬಿಡಲಿ ಅವ್ನು ಕೆಲಸ ಮಾಡಬೇಕಾದ ಅವ್ನು ಧರ್ಮ ನನಗೆ ಅವ್ನು ಓಟ್ ಹಾಕಿಲ್ಲ ನಾನು ಓಟ್ ಮಾಡಿಲ್ಲ ಅಂತ ಅವ್ರು ಹೇಳೋಂಗಿಲ್ಲ ಅದಕ್ಕೋಸ್ಕರ ನೀನು ಹೇಳಬೇಕಾಗಿಲ್ಲ ಆದರೆ ಈ ಗುಪ್ತದಾನದ ಮಹತ್ವವನ್ನು ಇದರ ವಿಚಾರವನ್ನು ಯುವ ಜನರಲ್ಲಿ ಹೆಚ್ಚು ಹೆಚ್ಚು ತಿಳಿಸ್ಬೇಕು ಮತ್ತು ಓಟ್ ಹಾಕದೇ ಇದ್ದವ್ರಿಗೆ ನೀನು ಓಟ್ ಹಾಕಿ ಅಂತ ಹೇಳಬೇಕು ಅನ್ನೋದೇ ಪ್ರಬಲವಾದ ಉದ್ದೇಶ ಆಗಿದೆ ನಾವು ನನಗೆ ಗೊತ್ತಿದ್ದ ಹಂಗೆ ನಾನು ನಮ್ರವಾಗಿ ಮಾಡಿದ ಕೆಲಸ ಅವ್ರು ಯಾವಾಗ ಡಿ ಸಿ ಹೇಳ್ತಾರೆ ಅವಾಗ ಅಲ್ಲಿ ಹೋಗಿದ್ದು ಸಾವಿರಾರು ಜನ ಸೇರಿದ್ದು ಒಂದು ದೊಡ್ಡ ಸಭಾಂಗಣದಲ್ಲಿ ಯಾರ್ಯಾರು ಸ್ವೀಪ್ ಕಾರ್ಯಕರ್ತರು ಅಂತಾರಲ್ಲ ಅವರು ಇಡೀ ಜಿಲ್ಲೆಯಾದ್ಯಂತ ಪ್ರತಿ ತಾಲೂಕು ಪ್ರತಿ ಹೋಬಳಿ ಪ್ರತಿ ಹಳ್ಳಿಗಳು ಪ್ರತಿ ಶಾಲೆಗಳು ಗ್ರಾಮೀಣ ಶಾಲೆಗಳು ಮತ್ತು ಅಲ್ಲಿ ಅಲ್ಲಿ ಮಕ್ಕಳುಗಳಿಗೆಲ್ಲ ಇದು ಮತದಾನದ ಮೂಲಕ ಹೇಳೋದ್ರ ಮೂಲಕ ನೋಡಿ ದೊಡ್ಡವರು ನೀವು ಪ್ರಮೋಟ್ ಮಾಡಿ ಹೇಳಿ ಅಪ್ಪ ಇವತ್ತು ಓಟಿದೆ ನೀನು ಹೋಗಪ್ಪ ಅಂತ ಎಲ್ಲೋ ಗದ ಇಲ್ಲ ಕಣ್ಣಲ್ಲ ಗದ್ದೆ ಕೆಲಸ ಅದೇ ಗದ್ದೆ ಕೆಲಸ ಸರಿ ಅದು ಗದ್ದೆ ಕೆಲಸ ಮೇಲೆ ಮಾಡ್ಕೊಳ್ಳಿ ಬಂತೆ ಹೌದು ಈ ಸಲ ಬಿಸ್ಲದೆ ಮಳೆ ಬಂದಿಲ್ಲ ತೊಂದರೆ ಆಗದೆ ಆದ್ರದಕ್ಕೆ ಏನಾದರೂ ಒಂದು ಮಾಡ್ಕೋಬೇಕಲ್ಲ ಅದಕ್ಕೋ ಹೇಳಪ್ಪ ಅಂತ ಮಕ್ಳಿಗೆ ಕೂಡ ಅದನ್ನು ಹೇಳ್ಕೊಡೋ ಪ್ರಯತ್ನವನ್ನು ತು ಅಂದ್ರೆ ಮೊದಲು ಮಂಡ್ಯದಲ್ಲಿ ಬಹಳ ಅದ್ಭುತವಾದಂಥ ಎಲ್ಲ ದೊಡ್ಡ ದೊಡ್ಡ ಫ್ಲೆಕ್ಸ್ಗಳನ್ನ ಹಾಕೋದ್ರ ಮೂಲಕ ಜನ ಬುದ್ಧಿವಂತರಾಗಿ ಓಟ್ ಹಾಕಿ ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಏನೂ ಇಸ್ಕೋಬೇಡಿ ದುಡ್ಡು ಇಸ್ಕೋಬೇಡಿ ನೀವು ಒಂದ್ಸಲಿ ದುಡ್ಡು ಇಸ್ಕೊಂಬಿಟ್ರೆ ಸದರಾಗಿರ್ತೀರಿ ನೀವು ಅವ್ರ ಋಣದಲ್ಲಿ ಬೀಳ್ತೀರಿ ಅವ್ರು ಹೇಳ್ದಂಗೆ ಕೇಳಬೇಕು ಏ ನೀನು ಕೆಲಸ ಮಾಡ್ಕೊಡೋಕೆ ಮುಂಚೆ ನಾನು ದುಡ್ಡು ಕೊಟ್ಟಿಲ್ವಾ ಅದಕ್ಕೆ ನೀವು ಅಂತ ಅವ್ರ ಕೈ ಅವ್ರ ಬಾಯ್ ಬಂದುಬಿಡುತ್ತೆ ಅದಕ್ಕೆ ದುಡ್ಡು ಕಾಸು ಚಿನ್ನ ಒಡವೆ ವಸ್ತ್ರ ಕುಕ್ಕರೋ ಪಕ್ಕರು ನಿಕ್ಕಾರರು ಏನು ಇಸ್ಕೊಬಿಡ್ರಪ್ಪ ಏನು ಇಸ್ಕೊಳ್ದಂಗೆ ಕೆಲಸ ಮಾಡಿ ಅಂತ ಅನ್ನೋ ವಿಷಯವನ್ನು ನಮ್ಮ ಅಧಿಕಾರಿಗಳು ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಮತ್ತು ತಾಲೂಕಿನಲ್ಲಿ ಕೆಲಸ ಮಾಡ್ತಾರೆ ಅಧಿಕಾರಿಗಳು ಹಗಲು ರಾತ್ರಿ ತುಂಬ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್ ತುಂಬ ದೊಡ್ಡ ಪ್ರಚಾರ ಮಾಡಿದ್ದಾರೆ ಈ ಸಲ ಇಡೀ ಡೇ ಬಹುಶಃ ಹೈಯೆಸ್ಟ್ ಹೆಚ್ಚು ಮತದಾನ ಜಾಗ ಆಗಬೇಕು ಅಂತ ಒಂದು ಆಸೆ ಅದಕ್ಕಾಗಿ ಹಗಲು ರಾತ್ರಿ ಕೆಲಸ ಮಾಡ್ತಾಯಿದ್ದಾರೆ ಇದರ ದಿನ ಶ್ರೇಯಸ್ಸು ನಿಜವಾಗ್ಲೂ ಚೆನ್ನಾಗಾದರೆ ನಾಳೆ ವೋಟಿಂಗ್ ಚೆನ್ನಾಗುತ್ತೆ ಅಂತಂದರೆ ವೋಟಿಂಗ್ ತುಂಬ ಅದ್ಭುತವಾಗಿ ನಿಂತ್ಕೊಳ್ತು ಅಂತಂದರೆ ಅದಕ್ಕೆ ನಿಜವಾಗ್ಲೂ ಕಾರಣ ಡಿ ಸಿ ಕುಮಾರ್ ಅವರು ಮತ್ತು ಅವ್ರ ಜೊತೆ ಕೆಲಸ ಮಾಡ್ತಾ ಇರುವಂಥ ಎಲ್ಲ ಅಧಿಕಾರಿಗಳು ಮತ್ತು ಹಗಲು ರಾತ್ರಿ ಕೆಲಸ ಮಾಡ್ತಾ ಇರುವಂಥ ಹೆಣ್ಮಕ್ಳುಗಳು ಹೆಣ್ಮಕ್ಳಿಗೆ ಸಪ್ರೇಟ್ ಒಂದು ಪಿಂಕ್ ಬೂತ್ ಅಂತ ಮಾಡಿದೆ ಮಂಡ್ಯದಲ್ಲಿ ಹೆಣ್ಮಕ್ಳು ಅಲ್ಲಿ ಯೂತ್ಸ್ಗಳು ಅದ್ರದ್ದು ಉದ್ಘಾಟನೆ ಅಂತೆಲ್ಲ ಮಾಡಿದ್ರು ಮತ್ತು ಅಲ್ಲಿ ಬಂದು ಪ್ರತಿಯೊಬ್ಬರಿಗೂ ವೋಟ್ ಹಾಕೋದು ಹೇಗೆ ಅಂತ ಮೊಟ್ಟ ಮೊದಲ ಬಾರಿಗೆ ಓಟ್ ಹಾಕಕ್ಕೆ ಬರ್ತಾ ಇದ್ದಾರೆ ಮೇಡಮ್ ಅವ್ರನ್ನ ನಾವು ಪ್ರಮೋಟ್ ಮಾಡ್ತೀವಿ ದಯವಿಟ್ಟು ಓಟ್ ಹಾಕಿ ನೀವು ಈಗ ತಾನು ನಿಮಗೆ ಮತದಾನದ ವಯಸ್ಸಾಗಿದೆ ಬನ್ನಿ ಅಂತ ಅವರಿಗೆ ಪ್ರತಿ ಒಂದು ಕಡೆನು ನೀವು ವೋಟ್ ಹೇಗೆ ಹಾಕಬೇಕು ಎಲ್ಲಿ ನಿಂತ್ಕೋಬೇಕು ನಿಮ್ಮ ನೋಟ್ ಹೆಂಗೆ ಮಾಡಬೇಕು ನೀವು ಕಾರ್ಡ್ ಎಲ್ಲಿ ತೋರಿಸ್ಬೇಕು ಅದ್ರ ಬಗ್ಗೆ ನೀವು ಇವಾಗಲೇ ಅಂದ್ರೆ ಮೊದಲ ಬಾರಿಗೆ ಓಟ್ ಹಾಕೋರ್ಗೂ ಕೂಡ ಈಗಾಗಲೇ ನೀವು ಒಂದು ರಿಹರ್ಸಲ್ ತರ ಮಾಡ್ಬಿಟ್ಟಿದ್ದೀರಿ ಹೌದು ಹೌದಲ್ಲ ಅದು ಆ ಬೂತನೇ ರೆಡಿ ಬೂತ್ ಇಟ್ಬಿಟ್ಟು ಪಿಂಕ್ ಬೂತಲ್ಲಿ ಅಲ್ಲಿ ನಿಜವಾಗಲೂ ಆ ಹೆಣ್ಮಕ್ಕಳಾಗಲಿ ಅಥವಾ ಇನ್ನೊಂದು ಬೂತಲ್ಲಿ ಗಂಡ್ಮಕ್ಳಾಗಲಿ ಹೋಗಿ ಹೇಗೆ ಓಟನ್ನು ತೊಗೋಬೇಕು ಆಗ ಎಲ್ಲಿ ಅವ್ರ ಲೀಸ್ಟಲ್ಲಿ ಮೆನ್ಷನ್ ಮಾಡಿಸ್ಬೇಕು ಚೀಟಿ ತೋರಿಸ್ಬೇಕು ಮತ್ತು ಎಲ್ಲಿ ತೋರಿಸ್ಬೇಕು ಮತ್ತು ಗುಪ್ತವಾಗಿ ಕ್ಲೋಸ್ ಆಗಿರೋ ಕಡೆ ಎಲ್ಲೂ ಒತ್ತಬೇಕು ಏನು ಒತ್ತಬೇಕು ಕೂಡ ರಿಹರ್ಸಲ್ ಕೂಡ ಮಾಡಿಸ್ತಾ ಇದ್ದಾರೆ ಇದು ಭಾಳ ಅದ್ಭುತವಾದ ಕೆಲಸ ಅದು ಅಂದರೆ ಅವಾಗ ಓಟ್ನ ಎಲ್ಲೋ ಏನೋ ಒತ್ತೋಗೋಯಿತು ಆಮೇಲೆ ಮಿಸ್ ಆಗೋಯ್ತು ನಾನು ಅವ್ರಿಗೆ ಗೊತ್ತುಬಿಟ್ಟೆ ಅಯ್ಯೋ ಗೊತ್ತಾಗಲ್ಲ ಈ ವ್ಯವಹಾರನೇ ಇಲ್ಲ ಅಲ್ಲಿ ಬೇರೆ ಬೇರೆ ಅಂದರೆ ಉದಾಹರಣೆಗೆ ಸೋದಾಹರಣೆಯಾಗಿ ಅಲ್ಲಿ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನೀಟಾಗಬೇಕು ಅಂತ ಹಗಲು ರಾತ್ರಿ ಕಷ್ಟಪಡ್ತಾ ಇರೋದು ಒಂದು ತಂಡವೇ ಒಂಥರ ಯೋಧರ ಥರ ಕೆಲಸ ಮಾಡ್ತಾ ಇದೆ ಮಂಡ್ಯ ಡಿಸ್ಟಿಕ್ನಲ್ಲಿ ಅದು ಫ್ಲೆಕ್ಸ್ಗಳ ಮೂಲಕ ಪಾಂಪ್ ಮೂಲಕ ಮತ್ತು ಅತ್ಯುತ್ತಮವಾದಂಥ ಶ್ರೇಷ್ಠವಾದಂಥ ವೀಡಿಯೋಗಳನ್ನು ದಾಖಲಿಸಿ ನಾನು ಒಂದಷ್ಟು ಮಾತಾಡಿದ್ದೀನಿ ಮಿಕ್ಕದವರು ಮಾತಾಡಿದ್ದಾರೆ ಬೇರೆ ಬೇರೆ ಅವರೆಲ್ಲರೂ ಮಾತಾಡಿದ್ರು ಆ ವೀಡಿಯೋಗಳನ್ನು ಮನೆ ಮನೆಗೆ ಇದೆ ಆಮೇಲೆ ಮಂಡ್ಯ ಜಿಲ್ಲೆ ಇಷ್ಟು ಅದ್ಭುತವಾದ ಜಿಲ್ಲೆ ಇಲ್ಲಿ ಇನ್ನೂ ತುಂಬ ಚೆನ್ನಾಗಿ ಸಾಮಾಜಿಕವಾಗಿ ಕೆಲಸ ಆಗಬೇಕು ರಾಜಕೀಯವಾಗಿ ದೊಡ್ಡ ನಿಂತ್ಕೋಬೇಕು ಶೈಕ್ಷಣಿಕವಾಗಿ ಇನ್ನೂ ಎತ್ತರಕ್ಕೆ ಹೋಗೋಕೆ ಏನೇನು ಮಾಡಬೇಕು ಅಂತ ಹಗಲು ರಾತ್ರಿ ಯಾವ ಪಕ್ಷಕ್ಕೂ ಪಂಥಕ್ಕೂ ಅಂಟಿಕೊಳ್ಳದೆ ಬರೀ ನನಗೆ ಗೊತ್ತಿರೋ ಹಾಗೆ ನೀನು ಸಮಾಜದಲ್ಲಿ ಒಬ್ಬ ಗಟ್ಟಿಯಾಗಿ ನಿಂತ್ಕೊಳ್ಳೋಕೆ ಬೇಕಾದಂಥ ವ್ಯಕ್ತಿಯಾಗಿ ನಿಂತ್ಕೊಳ್ಳೋಕೆ ಬೇಕಾದಂಥ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳೋಕ್ಕೆ ಬೇಕಾದಂಥ ಈ ಮತದಾನದ ಹಬ್ಬವನ್ನು ಸಂಭ್ರಮದಿಂದ ಆಚರಿಸೋಣ ಬನ್ನಿ ಅನ್ನೋ ಧ್ಯೇಯದ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್ ಓಕೆ ನೀವು ತುಂಬ ಆಗಿರ್ತೀರಿ ನಟನೆ ಕೂಡ ಇರುವಂಥದ್ದು ಅಂತಹ ಸಂದರ್ಭದಲ್ಲಿ ಈ ಒಂದು ಜಾಗೃತಿಗೆ ಎಷ್ಟು ಟೈಮನ್ನು ಮೀಸಲಿಡ್ತೀರಿ ಯಾವ ರೀತಿ ಇದನ್ನ ಜಾಗೃತಿ ಮೂಡಿಸ್ತೀರಿ ಅಂತ ಇದೇ ದೊಡ್ಡ ನನ್ನ ದೊಡ್ಡ ಟಾಸ್ಕ್ ಯಾವುದು ಅಂದರೆ ಅದೇನೇ ಏನು ಅಂತಂದರೆ ಈಗ ನೋಡಿ ಒಂದು ಸಿನಿಮಾ ಶೂಟಿಂಗಲ್ಲೇ ಕುತ್ಕೊಂಡು ಮಾತಾಡ್ತಾಯಿದ್ದೀನಿ ನಾನು ನಾಲ್ಕು ಒಂದು ಪಿಕ್ಚರಲ್ಲಿ ಕುತ್ಕೊಂಡು ಶೂಟಿಂಗಲ್ಲಿ ಮಾತಾಡ್ತಾ ಇದ್ದೀನಿ ಆ ಡ್ರೆಸ್ಸಲ್ಲೇ ಇದ್ದೀನಿ ಈ ನನಗೆ ಗೊತ್ತಿರುವಂಥ ಎಲ್ಲ ಗೆಳೆಯರಿಗೂ ಈ ಮತದಾನದ ಮಹತ್ವ ಏನು ಅಂತ ಮಂಡ್ಯ ಜಿಲ್ಲೆಯ ಲಕ್ಷಾಂತರ ಜನಕ್ಕೆ ಇದ್ರ ಮೂಲಕ ಇದ್ರ ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನು ಸ್ಪ್ರೆಡ್ ಮಾಡ್ತಾಯಿದ್ವಿ ಮತ್ತು ಅವ್ರು ಕರೆದಾಗ ಒಂದೆರಡು ದಿವಸ ಅಲ್ಲಿ ಹೋಗಿ ಅವ್ರ ಜೊತೆ ಕೆಲಸ ಮಾಡಿದೆ ಆ ಹಳ್ಳಿಗಳೆಲ್ಲ ಮತ್ತು ವಿಶೇಷವಾಗಿ ಮಂಡ್ಯ ಡಿಸ್ಟ್ರಿಕಲ್ಲಿ ಮಂಡ್ಯದಲ್ಲೇ ಅಂಬೇಡ್ಕರ್ ಭವನದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಯಿತಲ್ಲ ಸ್ವೀಪ್ ಇವ್ರನ್ನೆಲ್ಲ ಸೇರಿಸಿ ಅವರೆಲ್ಲರೂ ಅಲ್ಲಿ ಸಾವಿರಾರು ಜನ ನನಗೆ ದೊಡ್ಡ ಗಾಬರಿ ಆಗಿ ಇಷ್ಟು ಜನ ಓಟ್ ಹಾಕ್ತೀವಿ ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಬಂದಿದ್ದರು ಅವರಿಗೆಲ್ಲರಿಗೂ ಪ್ರಸರಣ ಮಾಡಲಾಯಿತು ಈ ಕಾರ್ಯಕ್ರಮ ಹೆಂಗಾಗಬೇಕು ಏನಾಗಬೇಕು ಅಂತ ಆಮೇಲೆ ಜಾಗೃತಿ ಗೀತೆಯನ್ನು ಮೂಡಿಸ್ತಾ ಇದ್ದೀವಿ ಒಳ್ಳೊಳ್ಳೆ ಹಾಡುಗಳನ್ನ ತಯಾರ ಮಾಡಿ ಒಂದು ಅದ್ಭುತವಾದ ವೀಡಿಯೋ ಮಾಡಿ ನಿಮ್ಗೆ ಆ ವೀಡಿಯೋ ಬೇಕಾದ್ರೆ ಕಳಿಸ್ಕೊಡ್ತೀನಿ ಅದನ್ನು ಅದು ಮಾಡಿದೆ ಇಡೀ ರಾಜ್ಯದ ಎಲ್ಲ ಕಡೆ ಇದಾಗಬೇಕು ಅಂತ ನಮ್ಮ ಆಸೆ ಆದರೆ ವಿಶೇಷವಾಗಿ ಮಂಡ್ಯ ಡಿಸ್ಟಿಕ್ಕಲ್ಲಿ ಅದು ಪ್ರಜಾಪ್ರಭುತ್ವದ ದೃಷ್ಟಿಯಿಂದಾಗಲಿ ಅಥವಾ ರಾಜಕೀಯ ದೃಷ್ಟಿಯಿಂದಾಗಲಿ ಮುಂದಿದ್ದು ಮುಂಚಿನಿಂದಲೂ ಒಂದು ವೈಬ್ರೆಂಟ್ ಜಾಗ ಆದ್ದರಿಂದ ಯಾಕೆಂದರೆ ಮಂಡ್ಯದಲ್ಲಿ ರಾಜಕೀಯ ಅಂತಂದರೆ ಅದೊಂದು ದೊಡ್ಡ ಇದು ಅಂತಾನೆ ನಾವು ಸಾಂಸ್ಕೃತಿಕವಾಗಿ ಎಷ್ಟು ಗಟ್ಟಿನೋ ರಾಜಕೀಯವಾಗಿ ಎಷ್ಟು ಗಟ್ಟಿನೋ ಅದೇ ಥರ ಸಾಮಾಜಿಕವಾಗಿ ಗಟ್ಟಿಯಾಗಿ ನಿಂತ್ಕೋಬೇಕು ಇದು ಎಲ್ಲರ ಹಕ್ಕು ಮತದಾನ ಅನ್ನೋದು ವಿಶೇಷವಾಗಿ ನಮ್ಮ ಯೂತ್ಸ್ಗಳಿಗೆ ಇದ್ರ ಬಗ್ಗೆ ಶಾಲಾ ಕಾಲೇಜ್ಗಳಿಂದಲೇ ಒಂದು ಅದರ ಟ್ರೈನಿಂಗ್ ಬೇಕು ಅಂತ ನಾನು ಹೇಳ್ತಾ ಇರೋದು ಕಡ್ಡಾಯವಾಗಿ ಮೇಡಮ್ ಈಗ ನಿಮ್ಮ ಮಾಧ್ಯಮದವರು ನೀವು ಯಾವ ಅಂತ ನನ್ಗೆ ಗೊತ್ತಿಲ್ಲ ಈ ಊರಲ್ಲಿ ಇದ್ದೀರಿ ನಿಮಗೆ ಅವತ್ತೊಂದು ದಿವಸ ನಾಳೆ ಬೆಳಗ್ಗೆ ಎಷ್ಟೇ ಕಷ್ಟ ಆದರೂ ಇನ್ನೊಬ್ಬನವರು ಇಲ್ಲಿ ಡೆಪ್ಯೂಟ್ ಮಾಡಿ ನಿಮ್ಗೆ ಓಟ್ ಹಾಕಿಂದು ಕಳಿಸಿ ನಿಮ್ಮ ಊರು ಕಳಿಸಿ ಯಾರು ಸೌತ್ ಕೆಲದ್ದು ಇಲ್ಲಿ ಕೆಲಸ ಮಾಡ್ತಾಳೆ ಅಂದರೆ ಅವ್ರು ಅಲ್ಲಿ ಕಳಿಸ್ಬೇಕು ಅವ್ರು ಹೋಗಲ್ಲಿ ಕೆಲಸ ಬಿಟ್ಟು ಓಟ್ ಹಾಕ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಮೊದಲು ಕೆಲಸ ಮಾಡೋ ಓಟ್ ಹಾಕುವುದು ಜನ್ಮಸಿದ್ಧ ಹಕ್ಕು ಅಂತ ಹೆಂಗೆ ಹೇಳ್ತೀವಿ ಅದ್ರ ಮಟ್ಟಿಗೆ ಈ ಆ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನ ನೀವು ಎಷ್ಟು ಪಾಸ್ಪೋರ್ಟ್ನ ಎಷ್ಟು ಮುಖ್ಯ ಅಂತ ಕಳಿತೀರಿ ಓಟು ಕೂಡ ಹಾಗೆ ಕಡ್ಡಾಯ ಮಾಡಿ ಅಂತ ನಾನು ಸುಪ್ರೀಂ ಕೋರ್ಟಲ್ಲಿ ಮನವಿ ಮಾಡ್ತೀನಿ ನಂಗೆ ನಂಗೆ ತುಂಬ ಆಸೆ ಅದು ಅಂದರೆ ಅಷ್ಟು ಕಡ್ಡಾಯ ಮಾಡಿದಾಗ ವೋಟಿಂಗ್ ಜಾಸ್ತಿ ಆಗುತ್ತೆ ಹೆಚ್ಚು ಜನ ವೋಟ್ ಮಾಡ್ತಾರೆ ಇಲ್ಲಾಂದರೆ ಯಾರೋ ಒಂದಷ್ಟು ಜನ ಅಶಿಕ್ಷಿತರಿಗೆ ದುಡ್ಡು ಕೊಟ್ಬಿಟ್ಟು ಸುಶಿಕ್ಷಿತರಿಗೆ ಯಾಮಾರಿಸ್ಬಿಟ್ಟು ಯಾವುದೋ ಒಂದು ವ್ಯಕ್ತಿ ಯಾರೋ ಒಬ್ಬ ಪಂಗಡ ನಿಂತ್ಕೊಂಡು ಕೆಲಸ ಮಾಡ್ಬಿಟ್ಟಾಗ ಮತ್ತೆ ಈ ದೇಶದಲ್ಲಿ ಮತ್ತಷ್ಟು ಮತ್ತಷ್ಟು ಈ ದೇಶದ ದೊಡ್ಡ ಶಾಪನೆ ಒಂದು ಭ್ರಷ್ಟಾಚಾರ ಮತ್ತು ಜಾತಿಯತೆ ಈ ಭ್ರಷ್ಟಾಚಾರ ಮತ್ತು ಜಾತೀಯತೆ ಹೋಗಬೇಕು ಶಿಕ್ಷಣದಿಂದ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಇಲ್ಲ ಶಿಕ್ಷಣದಿಂದ ಅದು ಹೋಗ್ತಾ ಇಲ್ಲ ಮತದಾನದಿಂದ ಅದಕ್ಕೆ ಹೋಗೋಕೆ ಅವಕಾಶ ಆಗಿದೆ ಜನ ಕನ್ವರ್ಟ್ ಆಗಿ ಹೋದ ವರ್ಷ ಕೆಲಸ ಮಾಡಿಲ್ಲ ಈ ಒಂದು ದುರಹಂಕಾರದಿಂದ ನಡ್ಕೊಂಡಿದ್ದಾನೆ ಈ ಸಲ ಒಳ್ಳೆಯವ್ರನ್ನ ವೋಟ್ ಹಾಕೋಣ ಎಚ್ಚರವನ್ನ ಬುದ್ಧಿವಂತರಾಗೋದನ್ನು ಜಾಗೃತಿಯನ್ನು ಮೂಡಿಸಬೇಕಾದ ಕೆಲಸ ನಾವು ಮಾಡಬೇಕು ಅಂತ ಅಲ್ಲಲ್ಲ ನಿಧಾನವಾಗಿ ಶುರು ಮಾಡಿರೋ ಚಳುವಳಿ ಇದು ಇದು ಈ ಅಭಿಯಾನ ದೊಡ್ಡದಾಗಿ ಬೆಳಿಬೇಕು ಅಂತ ಒಂದು ಪ್ರಾಮಾಣಿಕವಾದ ಆಸೆ ಇದೆ ಮೇಡಮ್ ನೀವು ಮಂಡ್ಯದಲ್ಲಿ ಮತದಾನದ ಬಗ್ಗೆ ಜಾಗೃತಿಯನ್ನು ಅಂದರೆ ಸ್ಟಾರ್ಟಿಂಗ್ ಶುರುವಾದಾಗ್ಲೂ ಈಗ ಎಂಡಿಂಗ್ ಇದ್ದಂತಹ ಒಂದು ಡಿಫರೆನ್ಸ್ ಹೇಗಿದೆ ಅಂತ ಅಂದ್ರೆ ಜನರಲ್ಲಿ ನೀವು ಯಾವ ರೀತಿ ಜಾಸ್ತಿ ಮತದಾನ ಆಗುತ್ತೆ ಅನ್ನುವಂಥದ್ದನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಾ ಹೇಗೆ ಅನ್ನಿಸ್ತಾ ಇದೆ ಅಲ್ಲಿ ಚೇಂಜಸ್ ಅಂತ ಇಲ್ಲ ಯಂಗ್ ವೋಟರ್ಸ್ಗೆ ಹುಡುಗ ಹುಡುಗಿರಿಗೆ ವಿಶೇಷವಾಗಿ ಕಾಲೇಜ್ ಹುಡುಗ ಹುಡುಗಿರಿಗೆ ಸಪ್ರೇಟಾಗಿ ಆಗಿ ಅವರಿಗೆ ಶಿಬಿರಗಳು ಅಭಿಯಾನಗಳು ಎಲ್ಲ ಮಾಡ್ತಾ ಇರೋದ್ರಿಂದ ಅವ್ರ ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿದೆ ಈ ಸಲ ಜಾಸ್ತಿ ಓಟ್ ಹಾಕಿ ಆಗುತ್ತೆ ನಮಗೆ ಒಂದು ದೊಡ್ಡ ಧೈರ್ಯ ಅವ್ರು ಬಂದೇ ಬರ್ತಾರೆ ಅಂತ ನಮಗೊಂದು ದೊಡ್ಡ ಹೋಪ್ ಅದು ಗ್ಯಾರಂಟಿ ಅವರು ಆಮೇಲೆ ಅವ್ರು ಯಾವುದೋ ಪಕ್ಷಕ್ಕೆ ಹಾಕೋತಾರೆ ನಮ್ಗೆ ಸಂಬಂಧ ಇಲ್ಲ ಯಾವುದೋ ವ್ಯಕ್ತಿಗೆ ಹಾಕೋತಾರೆ ಸಂಬಂಧ ಇಲ್ಲ ಪಂಥದ ಮೂಲಕ ಓಡಾಡ್ತಾರೆ ನಮ್ಗೆ ಸಂಬಂಧ ಇಲ್ಲ ಆದರೆ ಓಟ್ ಹಾಕುವ ಕ್ರಿಯೆ ಅನ್ನೋದೇ ಇದೆಯಲ್ಲ ಅದಕ್ಕೆ ಅದಕ್ಕೆ ಅವ್ರನ್ನ ಪ್ರಚೋದಿಸ್ತಾ ಇದ್ದೀನಿ ನಾನು ನನ್ನ ನನ್ನ ವೈಯಕ್ತಿಕವಾಗಿ ಕೂಡ ಇಂಥವ್ರು ದಯವಿಟ್ಟು ಓಟ್ ಹಾಕಿ ಇವತ್ತು ಸಂಜೆ ಕೂಡ ಶುರುವಾಗುತ್ತೆ ಮತ್ತೆ ಎಲ್ಲ ಕಡೆ ಓಟ್ ಹಾಕಿ ಓಟ್ ಹಾಕಿದ್ರು ಮರಿಬೇಡಿ ಓಟ್ ಏನು ಅಂದರೆ ಓಟಿನ ದಿವಸ ಅವರು ಇವತ್ತು ಓಟಿನ ದಿವಸ ಇವತ್ತು ಗ್ಯಾರಂಟಿ ಇಪ್ಪತ್ತಾರು ಇವತ್ತು ನಾವು ಓಟಿನ ದಿವಸ ಅಂತ ಮನಸ್ಸನ್ನ ಗಟ್ಟಿಯಾಗಿ ಅಂದ್ಕೊಂಡು ಅವತ್ತು ಬೆಳಗ್ಗೆ ಎದ್ದು ಅವರ ಪ್ರಾತರ್ ವಿಧಿಗಳನ್ನ ಮುಗಿಸಿದ ತಕ್ಷಣ ನಾನು ಮೊದ್ಲು ಓಟ್ ಹಾಕ್ಬಿಡ್ತೀನಿ ಏಕೆ ನಾನು ತಡವಾಗಿ ಹಾಕುತ್ತೆ ಇನ್ನೇ ಅವನ ಬಂದು ಹಾಕ್ಬಿಟ್ಟಿರ್ತಾನೆ ನಮ್ಮದು ಒಂದು ಓಟ್ ಮಿಸ್ ಆಗೋಗುತ್ತೆ ಐಮೀನ್ ಮತ್ತೆ ಆಗುತ್ತೆ ಹೊಡೆದಾಟ ಆಗುತ್ತೆ ಬಿಡದಾಟ ಆಗುತ್ತೆ ಅದಕ್ಕೆ ಮತ್ತು ಮತದಾನ ಕೇಂದ್ರಗಳಲ್ಲಿ ಗಲಾಟೆ ಆಗದೇ ಇರುವ ಹಾಗೆ ಒಂದು ಎಚ್ಚರ ವಹಿಸಬೇಕು ಇದು ಒಂದು ಅಚ್ಚುಕಟ್ಟಾದ ಒಂದು ವ್ಯವಸ್ಥೆ ನಡ್ಕೊಂಡು ಹೋಗ್ಬೇಕಾರೆ ಮಧ್ಯದಲ್ಲಿ ಅದನ್ನು ಕಲ್ಲಾಕಿ ತೊಂದರೆ ಮಾಡೋದು ಡಿಸ್ಟರ್ಬೆನ್ಸ್ ಮಾಡೋದು ಮೂರು ದಿನ ಗುಂಡ ಹಾಕಬಾರ್ದು ಅಂತ ಯಾಕೆ ನಿಲ್ಲಿಸ್ತಾರೆ ಅಂದರೆ ಈ ಕಾರಣಕ್ಕಾಗಿಯೇ ಅವ್ನು ಬೇರೆ ಮತ್ತಲ್ಲಿದ್ದರೆ ಮಸ್ತಿಲಿದ್ದರೆ ಚೆನ್ನಾಗಲ್ಲ ಕೆಲಸ ಅಂತ ಈ ಮತ್ತು ಮಸ್ತಿಯನ್ನು ಬಿಟ್ಟು ನೇರವಾಗಿ ಸರಳವಾಗಿ ಎಚ್ಚರದಿಂದ ಜಾಗೃತಿ ಪ್ರಜ್ಞೆಯಲ್ಲಿ ಹೋಗಿ ಅವನು ಓಟ್ ಹಾಕಿ ಇದು ಇದೊಂದು ಸುಂದರವಾದಂಥ ಕೆಲಸ ಇದು ಇದು ಆತ್ಮಪೂರ್ಣವಾದಂಥದ್ದು ನಿಜವಾಗ್ಲೂ ಇದೊಂದು ಭಗವದ್ಗೀತೆ ಅಂದ್ಕೊಂಡ್ರೆ ಇದನ್ನು ಕುರಾನ್ ಅಂದ್ಕೊಂಡ್ರೆ ಇದು ಬೈಬಲ್ ಅಂದ್ಕೊಂಡ್ರೆ ಹಾಕೋದನ್ನ ಅವತ್ತು ಎಲ್ಲ ಒಳ್ಳೆಯದಾಗುತ್ತೆ ಇದು ಅಷ್ಟೇ ಪವಿತ್ರವಾದ ನೋಡಿ ಪವಿತ್ರವಾದ್ರು ಶಬ್ದ ಬಳಸ್ತೀವಿ ಮತದಾನ ಒಂದು ಪವಿತ್ರವಾದ ಕೆಲಸ ಅಂತ ಆದರೆ ನಾವು ಅದನ್ನು ಜಾರಿಗೆ ತರುವಲ್ಲಿ ಹೇಳ್ತೀವಿ ನಮ್ಮ ದೇಶದಲ್ಲಿ ತುಂಬ ಸಂವಿಧಾನ ಮತ್ತು ಪ್ರತಿಯೊಂದು ತುಂಬ ಚೆನ್ನಾಗಿದೆ ಆದರೆ ಇಂಪ್ಲಿಮೆಂಟೇಷನಲ್ಲಿ ಸೋಲ್ತೀವಿ ನಾವು ಅದಕ್ಕೆ ಇಂಪ್ಲಿಮೆಂಟೇಷನಲ್ಲಿ ಸೋಲ್ದೇ ಇರಬೇಕು ಅಂದರೆ ಎಲ್ಲ ಎಜುಕೇಷನ್ ಜೊತೆಗೆ ಮತದಾನ ಅದನ್ನು ಕಡ್ಡಾಯ ಮಾಡಬೇಕು ಮತ್ತು ಪ್ರತಿಯೊಬ್ಬರಿಗೂ ಆರಂಭದಿಂದ ಚಿಕ್ಕಂದಿಂದಲೂ ವೋಟ್ ಹಾಕಬೇಕು ಮಕ್ಕಳ ಕೈಲಿ ಕೈ ಎತ್ತಿಸ್ತಾರಲ್ಲ ನಾನು ಹೇಳೋದು ಒಂದು ವೋಟಿಂಗ್ ಮಿಷಿನ್ ಇಟ್ಟು ಅದು ಎಲೆಕ್ಟ್ರಾನಿಕ್ ಥರ ಮಾಡಿ ಒದಿಸಿ ಹದಿನೆಂಟು ಹತ್ತಕ್ಷಣ ನೀವು ಜನರಲ್ಲಿ ನೀವು ದೊಡ್ಡವ್ರಿಗೆ ಹಾಕಬೇಕಾಗತ್ತೆಕ್ಕಂಥ ಅಂಥ ಮಕ್ಳುಗಳಿಗೆ ಶಾಲಾ ಕಾಲೇಜಿಂದಲೇ ಇದನ್ನು ಟ್ರೈನ್ಡ್ ಮಾಡಬೇಕು ಅಂತ ಒಂದು ದೊಡ್ಡ ಆಸೆ ಇದೆ ನಾನು ನಾನು ಡಿ ಸಿ ಕೂಡ ಹತ್ರ ಥರ ಮಾತಾಡ್ತಿದ್ದೆ ದಯವಿಟ್ಟು ಇದನ್ನು ಕಡ್ಡಾಯ ಕಡ್ಡಾಯವಾದ್ರ ಕಡೆ ಹೆಚ್ಚೆಚ್ಚು ಒಲುಮೆ ತೋರಿಸಿ ಅದು ಅವಾಗ ಆ ಜನಕ್ಕೆ ಎಷ್ಟೇ ಯಾವುದೇ ಪಕ್ಷದಲ್ಲಿದ್ದರು ಬೇರೆ ಪಂಥದಲ್ಲಿದ್ದರು ಇಲ್ಲ ಇದು ನಾವು ಬೇರೆ ಪಕ್ಷ ವ್ಯಕ್ತಿ ನೋಡಿ ಹಾಕೋದಲ್ಲ ಇದು ನಿಜವಾಗಲೂ ನೋಡಬೇಕಾದ್ದು ನಾವು ಯಾವ ಮನುಷ್ಯತ್ವದಿಂದ ಕೆಲಸ ಮಾಡ್ತಾನೆ ಈ ಈ ದೇಶದಲ್ಲಿ ಒಳ್ಳೆಯದನ್ನು ಯಾರು ಯೋಚನೆ ಮಾಡ್ತಾನೆ ಅವನಿಗೆ ಒಳ್ಳೆಯದಾಗಬೇಕು ಒಳ್ಳೆಯದನ್ನು ಯೋಚನೆ ಮಾಡುವವನಿಂದ ತುಂಬ ಒಳ್ಳೆಯ ಕೆಲಸಗಳಾಗ್ತದೆ ಜನ ಅವನನ್ನು ನಂಬಬೇಕು ಅನ್ನೋ ಭಾವದಿಂದ ಈ ಕೆಲಸ ಮಾಡಬೇಕು ಅಂತ ಅದಕ್ಕೆ ಓಟ್ ಹಾಕೋದು ಅಂತಂದರೆ ಅದು ಬರೀ ಓಟ್ ಹಾಕೋದಲ್ಲ ಅದರಲ್ಲೊಂದು ವಿಚಾರ ಇದೆ ಮತ್ತು ಆ ವಿಚಾರವನ್ನು ಸಂಭ್ರಮದಿಂದ ಮಾಡುವಂತೀವಿ ಎಲ್ಲಿ ಅರ್ಥಪೂರ್ಣ ಸಡಗರದ ಇರ್ತದೆ ಅದು ಶ್ರೇಷ್ಠವಾದ ಸಡಗರ ಅಂತ ಹಬ್ಬ ಅಂದರೆ ಅದು ಬರೀ ಹಬ್ಬ ಅಲ್ಲ ಅದು ಊರು ಜನ ಎಲ್ಲ ಸೇರಿಕೊಡೋದು ಅಂದರೆ ಒಟ್ಟಾಗಿ ಬದುಕುವುದು ಅಂತ ಹಬ್ಬದ ಅರ್ಥ ಹೇಗೆ ಹಾಗೆ ಎಲ್ಲರೂ ಒಟ್ಟಾಗಿ ಓಟ್ ಹಾಕಿ ಹೋಗ್ತಾ ಇದ್ದಾರೆ ಅಂದರೆ ನಾ ನೀನು ಯಾರಿಗಾರು ಹಾಕೋ ಆದರೆ ಓಟು ಅನ್ನುವ ಕ್ರಿಯೆ ನೀನು ಹಾಕಿದಾಗ ಬಂದು ಈಚೆ ಕಡೆ ಹೇಳೋದು ಕೂಡ ಮಹಾ ತಪ್ಪು ನಾನು ಇಂಥವ್ನು ಓಟ್ ಹಾಕ್ತೀನಿ ಅಂತ ಹೇಳ್ಕೊಂಡು ಓಡ್ತಾ ಇರ್ತಾರಲ್ಲ ಅದು ತಪ್ಪದು ಆ್ಯಕ್ಚುಲ್ ಇರಬಾರ್ದು ಗುಪ್ತ ಮತದಾನವಾಗಿಯೇ ನಡಿಬೇಕು ಅದು ಅದಕ್ಕೆ ಬಾಕ್ಸ್ ಇಡ್ತಾರೆ ಇಲ್ಲೊಂದು ರೋಡಲ್ಲಿ ನಿಂತ್ಕೊಂಡು ಇದ್ರಲ್ಲ ಯಾಕೆ ಹೇಳಿ ಬಾಕ್ಸ್ ಇಡೋದು ಕವರ್ ಮಾಡೋದು ನೀನು ಅಲ್ಲಿ ನಿಂತ್ಕೊಳೋದು ಎಷ್ಟು ದೂರದಲ್ಲಿ ಯಾರು ಬರಬಾರ್ದು ಅಂತ ಹೇಳೋದು ಅದಕ್ಕೊಂದು ಶಿಸ್ತಿದೆ ನಮ್ಮ ದೇಶದಲ್ಲಿ ಶಿಸ್ತು ವ್ಯವಸ್ಥೆ ಅಚ್ಚುಕಡ್ತನ ಎಲ್ಲ ಇದೆ ಮೇಡಮ್ ರೂಢಿಗೆ ತರುವಲ್ಲಿ ಸೋಲ್ತಾ ಇದ್ದೀವಿ ರೂಢಿಗೆ ತರುವಲ್ಲಿ ಯಾಕೆ ಇದ್ದೀವಿ ಅಂದರೆ ಬರೀ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಸಂಸ್ಕಾರ ಕೊಟ್ಟಿಲ್ಲ ಆ ಸಂಸ್ಕಾರವನ್ನು ಮತದಾನದ ಮೂಲಕ ಕೊಡಬೇಕು ಆ ಥರದೊಂದು ಎಚ್ಚರ ಮೂಡಿಸಬೇಕು ಇದು ಪ್ರಾಥಮಿಕ ಹಂತದ ಚಳುವಳಿಯಾಗಿದೆ ಅಷ್ಟೇ ಇದು ದೀರ್ಘವಾಗಿ ಬೃಹತ್ತಾಗಿ ಬೆಳಿಬೇಕು ಅಂತ ಒಂದು ಕಲ್ಪನೆ ಅಷ್ಟೇ ನೀವು ಮಂಡ್ಯಕ್ಕೆ ಮಾತ್ರ ಅಲ್ಲ ಅಂದ್ರೆ ಈಗ ಮಂಡ್ಯದಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದೀರಿ ಓವರ್ ಆಲ್ ಆಗಿ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಯಾಕಂದ್ರೆ ಮತದಾನ ಪ್ರತಿಯೊಬ್ಬರ ಕರ್ತವ್ಯ ಅಂತನೂ ಹೌದು ಸೊ ನೀವು ಓವರ್ ಆಲ್ ಆಗಿ ಹೇಳೋ ಆಗಿದ್ರೆ ಮತದಾನಕ್ಕೆ ಒಂದೇ ದಿನ ಬಾಕಿ ಇದೆ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನನ್ನ ಮನವಿ ಇಷ್ಟೇ ಕಡ್ಡಾಯವಾಗಿ ಮತದಾನದ ಬೆಳಗ್ಗೆ ನೀವು ಅಚ್ಚುಕಟ್ಟಾಗಿ ಪ್ರೀತಿಯಿಂದ ಸಂಭ್ರಮದಿಂದ ಇದೊಂದು ಪೂಜೆ ಅಂದ್ಕೊಂಡು ಅವತ್ತು ಹೋಗಿ ಓಟ್ ಹಾಕಬೇಕು ಅಂತ ಮನವಿ ಎರಡನೇದು ಅದಕ್ಕೋಸ್ಕರ ಒಂದು ದೀರ್ಘವಾದಂಥ ಟೈಮನ್ನು ತಗೋಬಾರ್ದು ನಾಳೆ ಹಾಕ್ತೀನಿ ಆಮೇಲೆ ಹಾಕ್ತೀನಿ ಅಂದರೆ ಆಗಲ್ಲ ಅವತ್ತೇ ಬೆಳಗ್ಗೆ ನನ್ನ ಮೊದಲು ಓಟ್ ಹಾಕ್ತೀನಿ ಅಂದ್ಕೊಂಡ್ರೆ ಬರೀ ಮಂಡ್ಯ ಜಿಲ್ಲೆ ಮಾತ್ರ ಅಲ್ಲ ಬೇರೆ ಬೇರೆ ಕಡೆ ಕೂಡ ಒಂದು ದೊಡ್ಡ ಇದೊಂದು ಸಂತೋಷ ಆಗುತ್ತೆ ಮತದಾನ ನಮ್ಮೆಲ್ಲರ ಹಕ್ಕು ಮತದಾನ ನಮ್ಮೆಲ್ಲರ ಪೂಜೆ ಅಂದ್ಕೊಂಡು ಕೆಲಸ ಮಾಡಬೇಕು ಅಂತ ನಾನು ಭಾವಿಸ್ತೀನಿ ಓಕೆ ಮತದಾನದ ದಿನವನ್ನು ಸಂಭ್ರಮದಿಂದ ಆಚರಿಸೋಣ ಮತದಾನ ಪ್ರತಿಯೊಬ್ಬರ ಹಕ್ಕು ಪ್ರತಿಯೊಬ್ಬರು ಕೂಡ ಮತ ಹಾಕಿ ಅನ್ನುವಂತಹ ಮಾತನ್ನ ಹೇಳ್ತಾ ಜೊತೆಗೆ ತಮ್ಮ ಬಿಜಿ ಶೆಡ್ಯೂಲ್ನಲ್ಲಿ ಅಂದರೆ ನಟನೆ ಅದರ ಜೊತೆಗೆ ಒಂದಷ್ಟು ಕೆಲಸಗಳ ಜೊತೆಯೂ ಕೂಡ ಮತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಮಂಡ್ಯ ರಮೇಶ್ ಅವರು ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರ್ಧಾಳ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್